ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಮುಂದೆ ಅರ್ಬಾವಿ ನೆಕ್ಸ್ಟ್ ಅರ್ಬಾವಿ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಅವರ ಭದ್ರಕೋಟೆ ಸೊ ಇಲ್ಲಿ ಭೀಮಪ್ಪಗಡ ಜೆ ಡಿ ಎಸ್ ಕ್ಯಾಂಡಿಟ್ ವಿರುದ್ಧ ನಲವತ್ತೇಳು ಸಾವಿರ ಓಟಲ್ ಗೆದ್ದಿದ್ರು ಈಗ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಿಂದ ನಿಲ್ತಾರೆ ಭೀಮಪ್ಪಗಡ ಜೆ ಡಿ ಎಸ್ ಇಂದ ನಿಲ್ತಾರೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಬ್ರೈನ್ ಇಲ್ಲ ರಮೇಶ್ ಜಾರಕಿಹೊಳಿ ಅವರ ನೀಟಾಗಿ ಆಪರೇಟ್ ಮಾಡದೆ ಬಾಲಚಂದ್ರ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅದ್ಭುತವಾದ ಲೀಡರ್ ಅವ್ರ ಫ್ಯಾಮಿಲಿ ಹೆಂಗ ಏನು ಇಟ್ಟಾಗ ತಗೊಳಂತ ಕೆಪಾಸಿಟಿ ಅವ್ರಿಗೆ ಕೆಎಂಎಫ್ ಅಧ್ಯಕ್ಷ ಕೂಡ ಇವರು ಜೆಡಿಎಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ಆಪರೇಷನ್ ಬಂದು ಬಿಜೆಪಿಗೆ ಸೇರ್ಕೊಂಡವರು ಬಹಳಷ್ಟು ಬಾರಿ ನಿರ್ಲಕ್ಷ್ಯಕ್ಕೆ ಒಳಗಿದ್ದಾರೆ ಮತ್ತೆ ಮಿನಿಸ್ಟರ್ ಆಗಲಿ ಅಂತ ಮಿನಿಸ್ಟರ್ ತಗೊಳ್ಳಲ್ಲ ಕೂಡ ಕಡಿದ್ರೆ ಅವ್ರು ಬಿಜೆಪಿ ಮಣ್ಣನೇ ಆಗ್ಲಿ ಮತ್ತೆ ಅಂತ ಇದ್ರು ಬಟ್ ಅಣ್ಣನ್ ಕೊಡ್ಲಿಲ್ವಲ್ಲ ಈಗ ತಮ್ಮನ್ ಒಂದು ಸ್ವಲ್ಪ ಕೋಪ ಇದೆ ಕೋಪ ಇವರೆಲ್ಲ ಸಾಲಿಡ್ ಆಗಿ ಬೇರೆ ಪಾರ್ಟಿಗೆ ಜೆಡಿಎಸ್ ಹೋಗಿ ನಿಲ್ಬಹುದು ಇಲ್ಲ ಇಂಡಿಪೆಂಡೆಂಟ್ ಇವತ್ತಿಗೆ ನಾವು ಡಿಸಿಷನ್ ಆಗಿಲ್ಲ ಗೊತ್ತಿರೋಂಗೆ ಈ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರಲ್ಲ ಈ ಗುಜರಾತ್ ಎಂಟನೇ ತಾರೀಕ್ ಡಿಸೆಂಬರ್ ಎಂಟು ಪ್ರತಾಂಶಕ್ಕೆ ಆಯ್ತವ್ರೆ ಹೇಳೋರು ಎಂಟಾದ್ಮೇಲೆ ನಾವು ವಿಸ್ತರಣೆ ಮಾಡ್ತೀವಿ ಅಂತ ಮಾಡಿದ್ರ ಬಿಜೆಪಿ ಅವರು ತೊಂಬತ್ತು ನೂರು ಗಡಿಗ್ ಬರ್ಬೋದು ಈ ಪಕ್ಷೇತರ ಎಲ್ಲ ಮಾಡ್ಲಿಲ್ವಾ ಎಲ್ಲಾ ಏನ್ ಮಾಡ್ತಾರೆ ಸಿಂಬಲ್ ಚೇಂಜ್ ಅಷ್ಟೇ ಅದೇ ರಮೇಶ್ ಜಾರಕಿಹೊಳಿ ಇವತ್ತು ವಿಧಾನಸಭೆಗೆ ಬರ್ತಾರೆ ಅದೇ ಬಾಲಚಂದ್ರ ಜಾರಕಿಹೊಳಿ ವಿಧಾನಸಭೆಗೆ ಬರ್ತಾರೆ ಅಷ್ಟೇ ಇದು ಕಾಮನ್ ಸೆನ್ಸ್ ಬಿಜೆಪಿ ಅವ್ರಿಗೆ ಚೇಂಜಸ್ ಮಾಡ್ಕತ್ತಾರೆ ಭೀಮಪ್ಪ ಗದಾಡು ಗದಾಡ್ ಕಾಂಗ್ರೆಸ್ ಬರ್ತಾರೆ ಅಂತ ಇದೆ ಇನ್ನು ಚರ್ಚೆ ಆಗ್ತದೆ ಜೊತೆಗೆ ಕಾಂಗ್ರೆಸ್ ಇಂದ ಈ ಕ್ಷಣಕ್ಕೆ ಯಾರು ಅಭ್ಯರ್ಥಿ ಇಲ್ಲ ಅಲ್ಲಿ ಬಟ್ ರಮೇಶ್ ಹುಟ್ಟಿಗೆ ಅಂತ ಯಾರೋ ಒಂದೊಬ್ರು ಅರ್ಜಿ ಹಾಕಿದ್ದಾರೆ ಟಿಕೆಟ್ ಕೊಡಿ ಅಂತ ಬಟ್ ಅರ್ಜಿ ಹಾಕಿದಾರೆ ಅಷ್ಟೇ ಕೊಡ್ತಾರೆ ಯಾಕಂದ್ರೆ ಆಕಾಂಕ್ಷೆ ಇಲ್ಲ ಅಲ್ಲಿ ಜಾರಕಿಹೊಳಿ ಈ ಬಾಲಚಂದ್ರ ಜಾರಕಿಹೊಳಿ ಇವ್ರನ್ನ ಸೋಲ್ಸುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಮೇಲೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದೆಯಲ್ಲ ಇವ್ರೆಲ್ಲರಿಗಿಂತ ಇವರೆಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಮನುಷ್ಯ ಇಲ್ಲಿ ನೆಪ ಮಾತ್ರಕ್ಕೆ ಚುನಾವಣೆ ಲೀಡಲ್ ಮತ್ತೆ ಗೆತ್ಕತ್ತಾರೆ ಅಕ್ಟೋಬರ್ ಸರ್ವೇನು ಬಿಜೆಪಿ ನವೆಂಬರ್ ಸರ್ವೇನು ಬಿಜೆಪಿ ಬಿಜೆಪಿ ಬಾಲಚಂದ್ರ ಜಾರಕಿಹೊಳಿ ಈ ಕ್ಷೇತ್ರ ಟೂ ಹಂಡ್ರೆಡ್ ಪರ್ಸೆಂಟ್ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರೆ ಬಿಜೆಪಿಲಿ ಇದ್ರೆ ಬಿಜೆಪಿಲಿ ಇಂಡಿಪೆಂಡೆಂಟ್ ಆದ್ರೆ ಇಂಡಿಪೆಂಡೆಂಟ್ ಜೆಡಿಎಸ್ ಯಾವ ಬಾಲಚಂದ್ರ ಜಾರಕಿಹೊಳಿ ಅರ್ಬಾವಿ ಎಂ ಎಲ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ